ಪ್ರಥಮ ಸೆಮಿಸ್ಟರ್ ಬಿ ಕಾಮಿನ ವಾಣಿಜ್ಯ ಗಂಗೋತ್ರಿ ಕನ್ನಡ ಪಠ್ಯಪುಸ್ತಕದಲ್ಲಿರುವಂಥ ಒಂದು ಪದ್ಯ, ಪಂಜೆ ಮಂಗೇಶ್ವರಾಯರ ಪದ್ಯ ತೆಂಕಣ ಗಾಳಿಯಾಟ ಅನ್ನೋ ಬಹಳ ಪ್ರಸಿದ್ಧವಾದ ಪದ್ಯ. ಪಂಜೆ ಮಂಗೇಶ್ವರಾಯರ ಪರಿಚಯ ಸಾಮಾನ್ಯವಾಗಿ ಎಲ್ಲರಿಗೂ ಇರ್ತದೆ. ಬಹಳ ಮುಖ್ಯವಾದ ಒಬ್ಬ ಕವಿ, ಸಾಹಿತಿಯವರು. ಬಹಳ ಮುಖ್ಯ ಯಾಕೆಂದರೆ ಹೊಸಗನ್ನಡದಲ್ಲಿ, ಅಂದರೆ ಸುಮಾರು 1900 ನಂತರದ ಕಾಲಘಟ್ಟವನ್ನು ನಾವೇನು ಹೊಸಗನ್ನಡ ಅಂತ ಕರಿತೇವೆ, ಆ ಹೊಸಗನ್ನಡದಲ್ಲಿ 120 ವರ್ಷಗಳ ಹಿಂದೆ ಕಥೆಗಳನ್ನು ಮೊದಲು ಬರೆದವರು ಪಂಜೆ ಮಂಗೇಶ್ವರಾಯರು. ವಿಮರ್ಶೆ, ಜಾನಪದ ಅಧ್ಯಯನ ಕೋಟಿಚೆನ್ನಯ್ಯರ ಬಗ್ಗೆ ಬರೆದಿದ್ದಾರೆ. ಹೀಗೆ ಬೇರೆ ಬೇರೆ ಸ್ಥಳನಾಮಗಳ ಬಗ್ಗೆ ಬರೆದಿದ್ದಾರೆ, ಅಂದರೆ ಬೇರೆ ಬೇರೆ ಊರುಗಳಿಗೆ ಯಾಕೆ ಯಾವ ಹೆಸರುಗಳಿವೆ ಅನ್ನುವಂಥದ್ದು. ಈ ಥರ ಹೊಸ ಹೊಸ ರೀತಿಯ ವಿಷಯಗಳನ್ನು ಕನ್ನಡಿಗರಿಗೆ ಪರಿಚಯಿಸುವ ಕೆಲಸವನ್ನು ಪಂಜೆ ಮಂಗೇಶ್ವರಾಯರು ಮಾಡಿದರು. ಅದಕ್ಕಿಂತ ಮುಖ್ಯವಾಗಿ ಅವರು ಬಾಲಸಾಹಿತ್ಯ ಮಂಡಲ ಅಂತ, ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟು ಬಹಳ ವಿಶೇಷವಾದ ಕೆಲಸವನ್ನು ಮಾಡಿದರು. ಮಕ್ಕಳಿಗಾಗಿಯೇ ಪದ್ಯಗಳನ್ನು ಕೂಡ ಬರೆದಿದ್ದಾರೆ. ಬಾಲಸಾಹಿತ್ಯ ಮಂಡಳಿ ಅಥವಾ ಬಾಲಸಾಹಿತ್ಯ ಮಂಡಲ ಅಂತ ಕರೀತಾರೆ. ಆಮೇಲೆ ಕವಿಶಿಷ್ಯ ಅನ್ನೋದು ಅವರ ಒಂದು ಕಾವ್ಯನಾಮ, ಅದು ಒಂದೇ ಕಾವ್ಯನಾಮ ಅಲ್ಲ, ಬೇರೆ ಕಾವ್ಯನಾಮದಲ್ಲಿ ಕೂಡ ಅವರು ಬರೀತಾ ಇದ್ದರು. ಶಿಕ್ಷಕರಾಗಿ, ಶಾಲಾ ಇನ್ಸ್ಪೆಕ್ಟರ್ಗಾಗಿ ಒಟ್ಟಿನಲ್ಲಿ ಇನ್ಸ್ಪೆಕ್ಟರಾಗಿ ಒಟ್ಟಿನಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಅವರು ಕೆಲಸ ಮಾಡಿದ್ದರು. ಅವರ ಬಹಳಷ್ಟು ಪದ್ಯಗಳು, ಹುತ್ತರಿ ಹಾಡು ಅಂತನ್ನುವ ಪದ್ಯ, ಕೊಡಗಿನಲ್ಲಿ ಹೆಚ್ಚು ಕಡಿಮೆ ನಾಡಗೀತೆಯ ಹಾಗೆ ಬಹಳ ಪ್ರಸಿದ್ಧ. ಎಲ್ಲಿ ಭೂರಮೆ ಅಂತ ಹೇಳುವಂಥ ಪದ್ಯ ಅದು. ಹೀಗೆ ಕನ್ನಡದ ಅತ್ಯಂತ ಮುಖ್ಯವಾದ ಒಬ್ಬ ಕವಿ ಅವರು. ಬಂಟ್ವಾಳದಲ್ಲಿದ್ದವರು. ಪಂಜ ಅನ್ನೋದು ಪುತ್ತೂರು ಸುಳ್ಯ ತಾಲೂಕಿನಲ್ಲಿದೆ, ಈಗ ಪುತ್ತೂರು ಸೀಮೆ ಅಂತ ಹೇಳ್ತಾರೆ. ಪಂಜ ಸೀಮೆ ಅಂತಲೂ ಒಂದು ಶಬ್ದದ ಬಳಕೆ ಇದೆ. ಈಗ ಸುಳ್ಯ ತಾಲೂಕಿನಲ್ಲಿ ಇರುವಂಥದ್ದು ಆ ಪಂಜವೇ ಅವರ ಹೆಸರಿನಲ್ಲಿ ಪಂಜೆ ಆಗಿ ಬಂದಿದೆ. ಬಂಟ್ವಾಳದಲ್ಲಿ ಅವರ ಮನೆ, ಅವರಿದ್ದಂತಹ ಮನೆ ಕೂಡ ಇದೆ. ಈ ಪಂಜೆಯವರ ತೆಂಕಣ ಗಾಳಿಯಾಟ ಅನ್ನುವ ಪದ್ಯ ಒಂದು ವಿಶೇಷವಾದ ಪದ್ಯ. ಇಂಗ್ಲೀಷಿನ ರೊಮ್ಯಾಂಟಿಕ್ ಪದ್ಯ ಅಂತ 19ನೇ ಶತಮಾನದಲ್ಲಿ, ಅಂದರೆ 1800 1900 ಮಧ್ಯದ ಅವಧಿ. ಈ 19ನೇ ಶತಮಾನದಲ್ಲಿ ಇಂಗ್ಲೀಷಿನಲ್ಲಿ, ಇಂಗ್ಲೆಂಡ್ನಲ್ಲಿ ರೊಮ್ಯಾಂಟಿಕ್ ಕಾವ್ಯ ಅಥವಾ ರಮ್ಯ ಕಾವ್ಯ ಅಂತ ಹೇಳುವಂತಹ ಒಂದು ವಿಧದ ಕವನಗಳನ್ನು ವರ್ಡ್ಸ್ವರ್ತ್ ಮೊದಲಾದವರು ಬರೆದರು. ಅಲ್ಲಿ ಮುಖ್ಯವಾಗಿ ಈ ಪ್ರಕೃತಿಯ ಬಗ್ಗೆ, ಆಮೇಲೆ ಭಾವನೆಗಳನ್ನು ಹೇಳುವಂಥ, ಇವತ್ತು ನಾವು ಯಾವುದನ್ನು ಭಾವಗೀತೆ ಅಂತ ಕರಿತೇವೆ ಆ ಥರದ ಪದ್ಯಗಳೆಲ್ಲ ಅಲ್ಲಿ ರಚನೆಯಾದವು. ಈ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಕರಾವಳಿಯವರಿಗೆ ಮೊದಲು ಶಿಕ್ಷಣದ ಅವಕಾಶ ಹೆಚ್ಚು ಸಿಕ್ಕಿತು. ದಕ್ಷಿಣ ಕನ್ನಡ, ಉಡುಪಿ, ಈ ಕಾಸರಗೋಡಿನ ಭಾಗದವರಿಗೆ. ಹಾಗಾಗಿ ಈ ಶಿಕ್ಷಣದ ಅವಕಾಶ ಸಿಕ್ಕಿದಾಗ ಇವರಿಗೆ ಇಂಗ್ಲೀಷಿನ ಶಿಕ್ಷಣದ ಅವಕಾಶ ಸಿಕ್ಕಿದಾಗ ಇಂಗ್ಲೀಷ್ ಸಾಹಿತ್ಯದ, ಇಂಗ್ಲೀಷ್ ಕಾವ್ಯದ, ಇಂಗ್ಲೀಷ್ ಕವನಗಳ ಪರಿಚಯ ಕೂಡ ಆಯಿತು. ಬಹುಶಃ ಅದರ ಒಂದು ಅಧ್ಯಯನದ ಮೂಲಕವೂ ಇರಬಹುದು. ಈ ಹೊಸ ವಿಷಯಗಳನ್ನು, ಅಲ್ಲಿಯವರೆಗೆ ಏನು ಪುರಾಣದ ವಸ್ತುಗಳನ್ನು ಇಟ್ಟುಕೊಂಡು ಕಾವ್ಯ ಬರೆಯುವಂಥದ್ದು ಅಥವಾ ಯಾವುದೋ ಇತಿಹಾಸವನ್ನು ಇಟ್ಟುಕೊಂಡು ಬರೆಯುವಂಥದ್ದು, ಈ ಥರದ ಕ್ರಮ ಏನಿತ್ತು ಅದನ್ನು ಬಿಟ್ಟು ಪರಿಸರದ ಅಥವಾ ಪ್ರಕೃತಿಯ ಬಗ್ಗೆ ಕಾವ್ಯವನ್ನು, ಪರಿಸರವನ್ನೇ ಇಟ್ಟುಕೊಂಡು ಕಾವ್ಯವನ್ನು, ಅಲ್ಲಿಯ ಆಗುಹೋಗುಗಳನ್ನು ಇಟ್ಟುಕೊಂಡು ಪದ್ಯವನ್ನು ಬರೆಯುವಂಥ ಕ್ರಮ ಏನು ಆರಂಭ ಆಯಿತು ಅದು ನಾವು ಈ ತೆಂಕಣಗಾಳಿಯಾಟ ಪದ್ಯದಲ್ಲಿ ಕೂಡ ಕಾಣ್ತೇವೆ. ಪದ್ಯದ ಲಯದ ದೃಷ್ಟಿಯಿಂದ ಕೂಡ ಇದು ಬಹಳ ಮುಖ್ಯವಾದ ಪದ್ಯ ಅಂತ ಹೇಳಿ ಇದನ್ನು ಗುರುತಿಸ್ತಾರೆ. ಹೊಸಗನ್ನಡ ಛಂದಸ್ಸಿಗೆ ಸಂಬಂಧಪಟ್ಟು ಕೂಡ ಬಹಳ ಒಂದು ಮುಖ್ಯವಾದ ಪದ್ಯ ಅಂತ ಇದನ್ನು ಗುರುತಿಸ್ತಾರೆ. ತೆಂಕಣಗಾಳಿಯಾಟ ಪದ್ಯ ತೆಂಕು ದಿಕ್ಕಿನಿಂದ ಬೀಸುವಂತಹ ಗಾಳಿಯ, ನಾವು ನಮ್ಗೆ ಗೊತ್ತಿದೆ ಮಳೆಗಾಲ ಆರಂಭ ಆಗುವಾಗ ಹೇಗೆ ಗಾಳಿ ಮಳೆ ಬರ್ತದೆ ಅಂತನ್ನೋದು, ಅಂಥ ಒಂದು ಸನ್ನಿವೇಶ ಇದು. ಬರಲಿದೆ ಅಹಹ ದೂರದಿ ಬರಲಿದೆ, ಬುಸುಗುಟ್ಟುವ ಪಾತಾಳದ ಹಾವೋ, ಹಸಿವಿನ ಭೂತದ ಕೂಯುವ ಕೂವೋ, ಹೊಸತಿದು ಕಾಲನ ಕೋಣನ ಓವೋ, ಉಸುರಿನ ಸುಯ್ಯೋ ಸೂಸು ಕರಿಸುತ್ತ ಬರುವುದು, ಭರಬರ ಭರದಲ್ಲಿ ಬರುವುದು, ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಒಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ, ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ ಅಬ್ಬರದಲ್ಲಿ ಭೋರ್ ಭೋರನೆ ಗುಮ್ಮಿಸಿ. ಈ ಹೇಗೆ ಬರ್ತಾ ಇದೆ ನಮ್ಮ ಈ ತೆಂಕಣ ಗಾಳಿ ಅನ್ನೋದನ್ನು ಇವರು ಈ ಪದ್ಯದಲ್ಲಿ ವಿವರಿಸ್ತಾರೆ. ಅಂದರೆ ಇಡೀ ಈ ಪದ್ಯ ಒಂದು ಚಿತ್ರಕಾವ್ಯ ಅಂತ, ಅಂದರೆ ನಮ್ಮ ಕಣ್ಣ ಮುಂದೆ ಚಿತ್ರಕಾವ್ಯ ನಿಜವಾಗಿ ಆ ಅರ್ಥದಲ್ಲಿ ಅಲ್ಲ, ಕಣ್ಣ ಮುಂದೆ ಒಂದು ಚಿತ್ರವನ್ನು ನೀಡುವ ರೀತಿಯಲ್ಲಿ
ಇದು ಬರ್ತಾ ಇದೆ. ಹೇಗೆ ಬರ್ತಾ ಇದೆ ಅನ್ನೋದು ನಮ್ಮ ಕಲ್ಪನೆಯದನ್ನು ನಮ್ಮ ಕಣ್ಣ ಮುಂದೆ ನಿಲ್ಲಿಸುವ ರೀತಿಯಲ್ಲಿ ಅವರು ಅದನ್ನು ವರ್ಣಿಸ್ತಾರೆ. ದೂರದಿ ಬರಲಿದೆ ಅಂತ ಆರಂಭದಲ್ಲಿ ಹೇಗೆ ಬುಸುಗುಟ್ಟುವ ಪಾತಾಳದ ಹಾವು, ಪಾತಾಳದ ಹಾವು, ಹಾವು ಪಾತಾಳದಲ್ಲಿ, ನಾಗಲೋಕ ಅಂದರೆ ಪಾತಾಳಲೋಕ ಅಂತ ಲೆಕ್ಕ, ಅಂತಹ ಹಾವು. ಹಸಿವಿನ ಭೂತದ ಕೂವುವ ಕೂವು, ಹಸಿವಿನ ಭೂತ ಅದು ಕೂ ಕೂ ಅಂತ ಒಂದು ಕೂಕೊಳ್ಳು ಕೂಕಿಲ್ ಅಂತ ಏನಿದೆ ಅದು ವಿಶೇಷವಾಗಿ ತುಳುನಾಡಿನಲ್ಲಿ ಕೂಕಿಲ್ ಹಾಕುವುದು ಅಂತ ಹೇಳ್ತಾರೆ ಕೂ ಅಂತ. ಹೊಸತಿದು ಕಾಲನ ಕೋಣನ ಓ ಓ ಉಸುರಿನ ಸುಯು, ಕಾಲನ ಕೋಣ, ಕಾಲ ಅಂದರೆ ಯಮ, ಯಮನ ವಾಹನ ಕೋಣ, ಕೋಣನ ಉಸಿರಿನ ಸುಯ್ಯು, ಕೋಣ ಯಮನ ಕೋಣನ ಉಸಿರಿನ ಸುಯ್ಯು ಅಂದರೆ ಸಂಪೂರ್ಣ ನಾಶ ಮಾಡಲಿಕ್ಕೆ ಬರ್ತಾ ಇದೆಯಾ ಅಂತ. ಈ ಕೋಣಗಳು ಅಥವಾ ಎತ್ತುಗಳು ಸಿಟ್ಟು ಬಂದಾಗ, ಆವೇಶಗೊಂಡಾಗ ಉಸಿರನ್ನು ಜೋರಾಗಿ ಬಿಡ್ತವೆ ಅಂತ ನಮ್ಗೆ ಗೊತ್ತಿದೆ. ಆ ರೀತಿ ಸೂಸೂಕರಿಸುತ್ತಾ ಬರುವುದು, ಬರದಲ್ಲಿ ಬರಬರ ಬರದಲ್ಲಿ, ಬರಬರ ಅಂತ ಶಬ್ದ ಕೇಳ್ತಾ ಇದೆ. ಜೋರಾಗಿ ಗಾಳಿ ಬೀಸುವಾಗ ತರೆಗೆಲೆಗಳು, ಮರಗಳು ಅಲುಗಾಡುವಂತಹ ಬೇರೆ ಬೇರೆ ರೀತಿಯ ಶಬ್ದಗಳು. ಬೊಬ್ಬೆ ಹಬ್ಬಿಸಿ ಒಂದೇ ಬಾರಿಗೆ ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ, ಸಂಜೆಯವರು ಕರಾವಳಿಯ ಬದಿಯವರು, ಅದರಿಂದ ಅವರಿಗೆ ಕಡಲಿನ ಪರಿಚಯವು ಚೆನ್ನಾಗಿದೆ. ಕಡಲಿನ ನೀರಿಗೆ ಉಬ್ಬರ ಎಬ್ಬಿಸಿ ಅಂದರೆ ಒಂದು ರೀತಿ ಇದು ಚಂಡಮಾರುತದ ರೀತಿಯಲ್ಲಿ. ಬೊಬ್ಬುಳಿ ತೆರೆಯನು, ಈ ನೊರೆಗಳಿಂದ ಕೂಡಿದಂತಹ ತೆರೆಯನು, ಬೊಬ್ಬುಳಿ ತೆರೆಯನು ದಡಕ್ಕೆ ಹೊಮ್ಮಿಸಿ, ಆ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ ಅಬ್ಬರದಲ್ಲಿ ಭೋರ್ ಭೋರೇನೆ ಗುಮ್ಮಿ, ಗುಮ್ಮುವುದು ಅಂದರೆ ಗುದ್ದುವುದು, ಈ ಥರ ಅಬ್ಬರದಿಂದ ಬರ್ತಾ ಇದೆ. ಬರುತ್ತದೆ ಮೈ ತೋರದೆ ಬರುತ್ತದೆ ಅದೇ ನಡು ಮುರಿಯುತ್ತ ನಗ ನಾವೆಗೆ, ಹೂವೆಗೆ ಉಡಿಸಿದ ಹಾಯಿಯ ಹರಿಯುತ್ತ ಬಿರಿಯುತ್ತ. ನಗ ನಾವೆ, ನಾವೆ ಅಂದರೆ ದೋಣಿ, ಅವುಗಳ ಸೊಂಟ ಮುರಿಯುವ ರೀತಿಯಲ್ಲಿ. ದೋಣಿಗೆ ಕಂಬ ಕಟ್ಟಿರ್ತಾರೆ, ಕಂಬಕ್ಕೆ ಹೂವೆ ಅಂತಾರೆ, ಅದಕ್ಕೆ ಬಟ್ಟೆ ಅಥವಾ ಬಟ್ಟೆ ರೀತಿ ರಚನೆಯನ್ನು ಕಟ್ಟಿರ್ತಾರೆ. ಹಾಯಿ ಅಂತ, ಹಾಯಿ ದೋಣಿ ಅಂತ ಕರೆಯುವುದು ಅದಕ್ಕೆ. ಅದು ಗಾಳಿಯ ವೇಗವನ್ನು ಅವಲಂಬಿಸಿ ದೋಣಿ ಚಲಿಸಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಹಾಯಿಯನ್ನು ಕಟ್ಟಿರ್ತಾರೆ. ಇದನ್ನೆಲ್ಲ ಹರಿಯುತ್ತಾ ಮುರಿಯುತ್ತಾ ಬಿರಿಯುತ್ತಾ ಬರ್ತಾ ಇದೆ. ಹಡಗನ್ನು ಕೀಲಿಸಿ ತುಮುರನ್ನು ತೇಲಿಸಿ ದಡದಲ್ಲಿ ಝಾಡಿಸಿ ದೋಣಿಯನ್ನು ಆಡಿಸಿ. ಹಡಗನ್ನು ಕೀಲಿಸಿದೆ ಅಂದರೆ ಹಡಗು ಈಗ ಚಲಿಸುವಾಗಿಲ್ಲ, ದಡದಲ್ಲಿ ಅದು ನಿಲ್ಲಬೇಕಾಗಿದೆ ಲಂಗರು ಹಾಕಿ. ಇದೆ ಇದೆ ಬರುತ್ತಿದೆ, ಇದೆ ಇದೆ ಬರುತ್ತಿದೆ, ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಇಕ್ಕುತ ಹೊಲದ ಎತ್ತಿಗೆ ದನ ಕಾಡಿಗೆ, ದನ ಕಾಡಿಗೆ ಹೊಲದ ಎತ್ತು, ದನ ಕಾಡಿಗೆ ಪಕ್ಕನೆ ಹಟ್ಟಿಗೆ ಅಟ್ಟಿಸಿ. ಕಾಡಿನ ದನ ಹಟ್ಟಿಗೆ ಅಟ್ಟಲ್ಪಡ್ತದೆ, ಹಟ್ಟಿ ಅಂದರೆ ದನವನ್ನು ಕಟ್ಟುವ ಕೊಟ್ಟಿಗೆ. ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ, ಎಷ್ಟು ಅದ್ಭುತವಾದ ಕಲ್ಪನೆ. ಹಕ್ಕಿಯ ಕಣ್ಣಿಗೂ ಧೂಳು, ಮನುಷ್ಯರ ಕಣ್ಣಿಗೆ ಧೂಳು ಹೋಗುವುದು ಮಾತ್ರ ಅಲ್ಲ, ಹಕ್ಕಿಯ ಕಣ್ಣಿಗೆ ಧೂಳು ಹೋಗುವ ರೀತಿಯಲ್ಲಿ ಧೂಳಿನ ಕಾಡಿಗೆ ಅಂತ. ಹೊಲದೆತ್ತಿಗೆ ದನ ಕಾಡಿಗೆ ಪಕ್ಕನೆ ಹಟ್ಟಿಗೆ ಅಟ್ಟಿಸಿ, ಹೊಲದ ಎತ್ತು ಕಾಡಿನ ದನ ಎಲ್ಲ ಹಟ್ಟಿಗೆ ಮತ್ತೆ ಬರಬೇಕು. ಕಾಡಿಗೆ ಸಿಕ್ಕಿದ ಕಿಚ್ಚನ್ನು ಊದಲು ಹಾರುತ್ತಾ ಬರುತ್ತಿದೆ. ಎಲ್ಲಿಯಾದರೂ ಕಾಡ್ಗಿಚ್ಚಿದ್ದರೆ ಅದನ್ನು ಊದುವಂತೆ, ಊದಿ ನಂದಿಸುವಂತೆ, ಬೆಂಕಿ ಇದ್ದರೆ ಅದನ್ನು ಊದಿ ನಂದಿಸ್ತೇವೆ ನಾವು. ಒಂದು ದೊಡ್ಡ ಬೆಂಕಿಯನ್ನು ನಂದಿಸಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ಬೆಂಕಿ ಆದರೆ ಅಷ್ಟೇ ದೊಡ್ಡದಾಗಿ ಊದಬೇಕು. ಚಿಕ್ಕ ಚಿಕ್ಕ ದೀಪವನ್ನು, ಕ್ಯಾಂಡ್ಲನ್ನು ನಾವು ಊದಿ ನಂದಿಸಬಹುದು. ಹಾಗೆ ಕಾಡಿನ ಬೆಂಕಿಯನ್ನು ಊದಿ ನಂದಿಸ್ತಾ ಇದೆಯೋ. ಬರುತ್ತಿದೆ, ಇದೆ ಇದೆ ಬರುತ್ತಿದೆ. ಸಡಿಲಿಸಿ ಮಡದಿಯರು ಉಡಿಯನು ಮುಡಿಯನು, ಮಡದಿಯರು ಅಂದರೆ ಇಲ್ಲಿ ಪತ್ನಿಯರು ಅಂತಲ್ಲ, ಸ್ತ್ರೀಯರು, ಸ್ತ್ರೀಯರ ಉಡಿ ಮತ್ತು ಮುಡಿ. ಉಡಿ ಅಂದರೆ ಬಟ್ಟೆ, ಮುಡಿ ಅಂದರೆ ಕೂದಲನ್ನು ಕಟ್ಟಿದ್ದಾರೆ, ಅದನ್ನು ಸಡಿಲಿಸಿ ಬಿಡ್ತಾ ಇದೆ. ಬಡ ಮುದುಕರ ಕೊಡೆಗರಿ ಹರಿದಾಡಿಸಿ. ಬಡಪಾಯಿ ಮುದುಕರು, ಬಡ ಅಂದರೆ ದುಡ್ಡಿನಲ್ಲಿ ಬಡವರು ಎಂಬ ಅರ್ಥ ತಗೊಳ್ಬೇಕಾಗಿಲ್ಲ. ಮುದುಕರು ಸಹಜವಾಗಿ ಬಡಪಾಯಿಗಳಾಗಿರ್ತಾರೆ, ಅಂದರೆ ಶಕ್ತಿ ಕಡಿಮೆ ಇರ್ತದೆ. ಅವರ ಕೊಡೆಯ ಗರಿಯನ್ನು ಹರಿದಾಡಿಸಿ ಬಿಡ್ತಾ ಇದೆ. ಹುಡುಗರ ತಲೆ ತಲೆ ಟೊಪ್ಪಿಯ ಆಟವ ದಡದಡ ನಾಡಿಸಿ. ಹುಡುಗರ ತಲೆಯಲ್ಲಿ ಟೊಪ್ಪಿ ಇರ್ತಾ ಇತ್ತು ಆಗ ಚಿಕ್ಕ ಮಕ್ಕಳಿಗೆಲ್ಲ, ಹಿಂದಿನ ಕಾಲದಲ್ಲಿ 100-150 ವರ್ಷಗಳ ಹಿಂದಿನ ಕಥೆಯಲ್ಲಿ. ಆಗ ಈ ಟೊಪ್ಪಿಯನ್ನು ಆಡಿಸಿ ಮನೆ ಮನೆ ತೋಟವ ಅಡಿಮೇಲಾಗಿಸಿ, ಮನೆ ತೋಟಗಳನ್ನು ಅಡಿಮೇಲಾಗಿಸಿ, ತೆಂಗನ್ನು ಲಾಗಿಸಿ, ಲಾಗಿಸುವುದು ಅಂದರೆ ಹಾರಿಸುವುದು ಅಂತ ಅರ್ಥ. ಅಡಿಕೆಯ ಬಾಗಿಸಿ ಪನೆ ಬಾಗಿಸಿ ಪನೆ ಮರ ಅಂತ, ಅದೊಂದು ಮರ, ಈರೋಳು ಮರ ಇದೆಯಲ್ಲ, ತಾಳೆ ಮರ, ಆ ಜಾತಿಯ ಮರ ಪನೆ ಮರ ಅಂತ. ಅದನ್ನು ಎರಡು ಭಾಗ ಮಾಡಿ ಬುಡದು ಊಟ ಆಡಿಸಿ, ತಲೆ ತಾಟಾಡಿಸಿ, ತಲೆಗಳನ್ನು ತಾಗಿಸುವುದು, ಬುಡವನ್ನು ಮೇಲು ಅಡಿಮೇಲು ಮಾಡುವುದು, ಗುಡಿಸಲ ಮಾಡನ್ನು ಹುಲು ಹುಲು ಮಾಡಿಸಿ. ಗುಡಿಸಲು ಹುಲ್ಲಿನಿಂದ ಮಾಡಿರ್ತದೆ, ಆ ಮಾಡನ್ನು ಮಾಡು ಹುಲ್ಲಿನ ಹಾಗೆ ಇರುವುದಿಲ್ಲ, ಆದರೆ ಮಾಡನ್ನು ಮತ್ತೆ ಹುಲ್ಲು ಮಾಡುವುದು ಅಂದರೆ ಹುಲ್ಲನ್ನೆಲ್ಲ ಗುಡಿಸಲಿನ ಮಾಡನ್ನು ಚದುರಿಸುವುದು, ಗಾಳಿ ಹುಲ್ಲಿನ ಮಾಡನ್ನು ಮಾಡು ಹೋಗಿ ಮತ್ತೆ ಹುಲ್ಲು ಮಾಡಿಸುವಂಥದ್ದು.
ಬಂತೈ ಬಂತೈ ಇದೆ ಇದೆ ಬಂತೈ ಗಿಡಗಿಡ ದಿಂಚಲು ಗೊಂಚಲು ಮಿಂಚಲು ಮಿಡಿಯನು ಹಣ್ಣನ್ನು ಉದುರಿಸಿ ಕೆದರಿಸಿ. ಮಿಡಿ ಹಣ್ಣು ಅಂತಿಲ್ಲ, ಎಲ್ಲ ಇದ್ದದನ್ನು ಗಿಡದಿಂದ ಗೊಂಚಲುಗಳನ್ನು ಉದುರಿಸಿ ಎಡದಲ್ಲಿ ಬಲದಲ್ಲಿ ಕೆಲದಲ್ಲಿ ನೆಲದಲ್ಲಿ ಪಡುವಣ ಮೋಡವ ಬೆಟ್ಟಕ್ಕೆ ಘಟ್ಟಕ್ಕೆ ಹೊಡೆದಟ್ಟುತ. ಎಡದಲ್ಲಿ ಬರ್ತಾ ಇದೆ, ಬಲದಲ್ಲಿ ಬರ್ತಾ ಇದೆ, ಕೆಲ ಅಂದರೆ ಬದಿಯಲ್ಲಿ ನೆಲದಲ್ಲಿ ಎಲ್ಲ ಕಡೆ. ಏನು ಪಡುವಣ ಮೋಡವ, ಪಡುವಣ ದಿಕ್ಕಿನ ಮೋಡವನ್ನು ಬೆಟ್ಟಕ್ಕೆ ಘಟ್ಟಕ್ಕೆ ಹೊಡೆದಟ್ಟುತ. ಕೋಲು ಮಿಂಚನ್ನು ಮಿರುಗಿಸಿ, ಗುಡುಗನು ಗುಡುಗಿಸಿ, ನೆಲವನ್ನು ನಡುಗಿಸಿ, ಸಿಡಿಲನ್ನು ತಾಳೆಗೆ ಬಾಳೆಗೆ ಎರಗಿಸಿ. ಎತ್ತರವಾದ ಮರಗಳಿಗೆ ಯಾವಾಗಲೂ ಸಿಡಿಲು ಬರುವುದು ಜಾಸ್ತಿ. ಆ ತಾಳೆ ಮರಕ್ಕೆ ಬಾಳೆಗೂ ಕೂಡ ಸಿಡಿಲನ್ನು ಎರಗಿಸಿ, ಜಡಿಮಳೆ ಸುರಿಯುವೋಲು, ಬಿರುಮಳೆ ಬರುವೋಲು, ಕುಡಿ ನೀರನ್ನು ಒಣಗಿದ ನೆಲಕ್ಕೆರೆಯುವೋಲು, ಜಡಿಮಳೆ ಬರುವಂತೆ ಕುಡಿ ನೀರನ್ನು, ಕುಡಿಲಿಕ್ಕೆ ನೀರನ್ನು ಒಣಗಿದಂತಹ ನೆಲಕ್ಕೆ ಎರೆಯುವಂತೆ ಬರ್ತಾ ಇದೆ. ಅಂದರೆ ಇಲ್ಲಿ ಮಳೆಯೂ ಬರ್ತಾ ಇದೆ, ಗಾಳಿಯೂ ಬರ್ತಾ ಇದೆ. ಬಂತೈ ಬೀಸುತ್ತ ಬೀಸುತ್ತ ಬಂತೈ ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ. ಇದು ಕೊಂಕಣ ಸೀಮೆ. ನೀವು ಗೋವಾದಿಂದ ಈ ಕಡೆ ಕಾಸರಗೋಡಿನ ಆಚೆಗೆವರೆಗೂ ಕೂಡ ಇದು ಕೊಂಕಣ ಸೀಮೆ ಅಂತ ಕರೆಯುವಂಥದ್ದು. ಅಂದರೆ ಪಶ್ಚಿಮ ಕರಾವಳಿ, ನಮ್ಮ ಭಾರತದ ಪಶ್ಚಿಮ ಕರಾವಳಿ. ಬಂತೈ 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 ಕೊಂಕಣ ಸೀಮೆಗೆ ತೆಂಕಣ ಗಾಳಿಯು ಬಂತು ಅಂತ ಹೇಳ್ತಾರೆ. ಇದು ಒಂದೇ ಪ್ರಶ್ನೆ, ಮುಖ್ಯವಾಗಿ ತೆಂಕಣ ಗಾಳಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ. ತೆಂಕಣ ಗಾಳಿಯ ಅದು ರಮ್ಯ ಭೀಕರ ಎರಡೂ ಇರುವಂಥದ್ದು. ಅದ್ಭುತವಾಗಿದೆ ತೆಂಕಣ ಗಾಳಿ, ಆದರೆ ಅದು ಅಷ್ಟೇ ಭೀಕರವಾದ ಪರಿಣಾಮಗಳನ್ನು ಕೂಡ ಉಂಟು ಮಾಡಬಲ್ಲದು, ಅಷ್ಟೇ ರಮ್ಯವಾದ ಅನುಭವವನ್ನು ಕೂಡ ನೀಡಬಲ್ಲದು. ಆ ಥರದ ಒಂದು ಅನುಭವ ನೀಡುವ ಒಂದು ಪದ್ಯ ಇದು, ವಿಶೇಷವಾದ ಪದ್ಯ. ತೆಂಕಣ ಗಾಳಿಯು ಯಾವ ರೀತಿ ಅಬ್ಬರ ಉಬ್ಬರಗಳನ್ನು ಉಂಟು ಮಾಡಿತು, ಅಥವಾ ತೆಂಕಣ ಗಾಳಿಯ ಅಬ್ಬರ ಉಬ್ಬರಗಳ ಚಿತ್ರಣ ಹೇಗೆ ಮೂಡಿಬಂದಿದೆ, ತೆಂಕಣ ಗಾಳಿಯ ಪ್ರಭಾವ ಹೇಗೆ ಚಿತ್ರಿತವಾಗಿದೆ, ತೆಂಕಣ ಗಾಳಿಯ ಪರಿಣಾಮ ಏನು, ಈ ಥರದ ಒಂದೇ ಪ್ರಶ್ನೆ. ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆ ಕೇಳ್ಬೋದು, ಉತ್ತರ ಒಂದೇ. ಅದನ್ನು ಸರಿಯಾಗಿ ಓದಿಕೊಳ್ಳಿ.